ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಇಪ್ಪತ್ತು ಅವರ ಸಮಗ್ರ ವಿಚಾರಣಾ ಸರಣಿಯು ಈ ಬಗ್ಗೆ ಸತ್ಯವೇದದಲ್ಲಿನ ಸತ್ಯತೆಯೊಂದಿಗೆ ಘರ್ಷಣೆಯನ್ನು ಉಂಟು ಮಾಡುವುದಾಗಿದೆ ಯಾವುದೇ ಆತ್ಮವು ನಾಶ ಗ್ರೀಕಲ್ಲಿ ಅಪೊಲೋಮ್ ಬಿ ಡಿಸ್ಟ್ರಾಯ್ಡ್ಗೊಳ್ಳುತ್ತದೆ ಎಂಬುದನ್ನು ಅವರು ನಿರಾಕರಿಸುತ್ತಾರೆ ಆದರೆ ಅಪೋಸ್ತಲನ್ನು ಹಾಗಾಗುತ್ತದೆ ಎನ್ನುತ್ತಾನೆ ನಮ್ಮ ಕರ್ತನೂ ಸಹ ದೇವರು ಆತ್ಮ ಮತ್ತು ದೇಹ ಎರಡನ್ನೂ ಸಹ ನಾಶ ಮಾಡಬಲ್ಲವನಾಗಿದ್ದಾನೆ ಮತ್ತಾಯ ಹತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಎಂದು ಹೇಳಿದ್ದಾನೆ ಅವರು ಯಾರಾದರೂ ಕರ್ತನಲ್ಲಿ ನಿದ್ರೆ ಹೋಗುತ್ತಾರೆ ಎಂಬುದನ್ನು ನಿರಾಕರಿಸುತ್ತಾರೆ ಯಾಕೆಂದರೆ ಮರಣವೆಂಬುದು ಮುಂಜಾವಿನ ಪುನರುತ್ಥಾನದ ನಿರೀಕ್ಷೆಯಲ್ಲಿರುವ ನಿದ್ರೆಯಲ್ಲ ಎನ್ನುತ್ತಾರೆ ಆದರೆ ನಮ್ಮ ಕರ್ತನು ಅಪೋಸ್ತಲರು ಮತ್ತು ಎಲ್ಲ ಪ್ರವಾದಿಗಳು ಅದೊಂದು ನಿದ್ರೆಯಾಗಿದೆ ಮತ್ತು ಇದರಿಂದ ದೇವರ ಶಕ್ತಿಯು ಮಾತ್ರವೇ ಎಬ್ಬಿಸಿ ಪ್ರಜ್ಞಾಸ್ಥಿತಿಗೆ ಆತ್ಮ ಅಥವಾ ಜೀವಿಯನ್ನು ಯಾವುದಾದರೂ ನೆಲೆಯಲ್ಲಿ ಮರಳಿಸಲು ಸಾಧ್ಯ ಎಂದು ಹೇಳುವವರಾಗಿದ್ದಾರೆ ಪ್ರಥಮ ಪುನರುತ್ಥಾನದಲ್ಲಿ ದೈವಿಕ ಸ್ವಭಾವಕ್ಕೆ ಉಂಟಾಗುವ ಬದಲಾವಣೆಯನ್ನು ಅನುಭವಿಸುವವರು ತಾವು ಐಹಿಕ ಸ್ವಭಾವದಲ್ಲಿದ್ದಕ್ಕಿಂತ ತಕ್ಕಂತ ಆತ್ಮ ಅಥವಾ ಜೀವಿಗಳಾಗಿರುತ್ತಾರೆ ದೇವರು ಆತ್ಮ ಸ್ವರೂಪಿಯಾಗಿದ್ದಾನೆ ಎಂದು ಪ್ರಕಟಿಸಲಾಗಿದೆ ಸೆಖೆ ಸನ್ಶನ್ ಬಿಂಗ್ ಎಂಬ ಇದೇ ಪದವನ್ನು ಇಲ್ಲಿ ಉಪಯೋಗಿಸಲಾಗಿದೆ ನನ್ನವನಾಗಿರುವ ನೀತಿವಂತನು ಹಿಂದೆಗೆದರೆ ಅವನಲ್ಲಿ ನನಗೆ ನನ್ನ ಆತ್ಮಕ್ಕೆ ಸೆಕೆ ಸಂತೋಷವಿರುವುದಿಲ್ಲ ಇಬ್ರಿಯ ಹತ್ತನೇ ಅಧ್ಯಾಯ ಮೂವತ್ತೆಂಟನೇ ವಚನ ಮಾನವನು ಸಾಯುವುದಿಲ್ಲ ಮತ್ತು ಸಾಯಲಾರನು ಆದರೆ ಹಾಗೆಂದು ತೋರಿಬರುತ್ತದೆ ಎಂಬ ಪ್ಲಾಟೋನಿಕ್ ತತ್ವಶಾಸ್ತ್ರವು ಕ್ರಿಸ್ತನ ಮೊದಲ ಆಗಮನದ ಕಾಲದಲ್ಲಿ ಗ್ರೀಕ್ನಲ್ಲಿ ಚಾಲ್ತಿಯಲ್ಲಿದ್ದು ಅನ್ಯ ಜನರಿಗೆ ಸುವಾರ್ತೆ ಸಾರಲು ಅಡಚಣೆಯಾಗಿತ್ತು ಉದಾಹರಣೆಗೆ ನಾವು ಓದುವಂತೆ ಪೌಲನು ಅಥೇನ್ ಪಠಣದಲ್ಲಿ ಬೋಧಿಸುತ್ತಿದ್ದಾಗ ಆತನು ಸತ್ತವರ ಪುನರುತ್ಥಾನದ ಬಗ್ಗೆ ಮಾತನಾಡುವವರಿಗೆ ಆತನನ್ನು ತತ್ವಶಾಸ್ತ್ರಿಗಳು ಮಹಾಬೋಧಕನು ಎಂಬಂತೆ ಆಲಿಸುತ್ತಿದ್ದರು ಅಷ್ಟೇ ಸಾಕು ಎಂಬಂತೆ ನಂತರ ಅವರಲ್ಲಿ ಯಾವುದೇ ಆಸಕ್ತಿ ಉಳಿಯಲಿಲ್ಲ ಸತ್ತವರಿಗೆ ಪುನರುತ್ಥಾನವಲ್ಲದೆ ಬೇರೆ ಅಸ್ತಿತ್ವವಿಲ್ಲ ಎಂಬ ಯಹೋದ್ಯರ ಆಲೋಚನೆಗಿಂತ ತಾವು ಬಹಳ ಮುಂದುವರೆದಿದ್ದೇವೆಂದು ಅವರು ಭಾವಿಸಿದ್ದರು ಅವರು ಸತ್ತವರ ಪುನರುತ್ಥಾನದ ಬಗ್ಗೆ ಕೇಳಿಸಿಕೊಂಡಾಗ ಸತ್ತವರು ಮೊದಲಿಗಿಂತಲೂ ಹೆಚ್ಚು ಜೀವಂತವಾಗಿದ್ದಾರೆ ಎಂಬ ತಮ್ಮ ವಿಚಾರಣೆಯನ್ನು ಪೌಲನು ಒಪ್ಪುತ್ತಿಲ್ಲ ಎಂಬುದನ್ನು ಅವರು ಗ್ರಹಿಸಿ ಆತನಿಗೆ ಗೇಲಿ ಮಾಡಿದರು ಸತ್ತವರು ಎದ್ದು ಬರುವ ವಿಷಯವನ್ನು ಕೇಳಿದಾಗ ಕೆಲವರು ಅಪಹಾಸ್ಯ ಮಾಡಿದರು ಬೇರೆ ಕೆಲವರು ಈ ವಿಷಯದಲ್ಲಿ ಹೇಳುವುದನ್ನು ನಾವು ಇನ್ನೊಂದು ಸಾರಿ ಕೇಳುತ್ತೇವೆ ಅಂದರು ಅಪೋಸ್ತಲರ ಕೃತ್ಯಗಳು ಹದಿನೇಳನೇ ಅಧ್ಯಾಯ ಮೂವತ್ತೆರಡನೇ ವಚನ ಮರಣವೆಂಬುದು ಮರಣವಲ್ಲ ಅದು ಇನ್ನೂ ವಿಸ್ತಾರವಾದ ಸ್ಥಿತಿಗೆ ತಲುಪುವ ಹೆಜ್ಜೆಯಾಗಿದೆ ಎಂಬ ಅನ್ಯ ಜನರ ಆಲೋಚನೆಯು ಕ್ರಿಸ್ತನ ಮೊದಲನೆಯ ಆಗಮನ ಕಾಲದವರೆಗೆ ಯಹುದ್ಯರ ಆಲೋಚನೆಗೆ ವ್ಯಾಪಿಸಿರಲಿಲ್ಲ ಪರಿಸಾಯರು ಯಹುದ್ಯರ ಮುಖ್ಯ ಪಂಗಡವಾಗಿತ್ತು ಕರ್ತನು ಶಾಸ್ತ್ರಿಗಳು ಪರಿಸಾಯರು ಮೋಶೆಯ ಪೀಠದಲ್ಲಿ ಕೂತುಕೊಂಡಿದ್ದಾರೆ ಮತ್ತಾಯ ಇಪ್ಪತ್ತ್ಮೂರನೇ ಅಧ್ಯಾಯ ಎರಡನೇ ವಚನ ಎಂದು ಹೇಳುವುದರ ಮೂಲಕ ಅವರುಗಳು ಮೋಶೆಯ ಧರ್ಮಶಾಸ್ತ್ರದ ವಾರಸುದಾರರು ಪ್ರತಿನಿಧಿಗಳು ಆಗಿದ್ದಾರೆ ಎಂದು ವರ್ಣಿಸಿದ್ದಾನೆ ಪರಿಸಾಯರಿಗಿಂತ ಕಡಿಮೆ ಸಂಖ್ಯೆಯವರಾದ ಸದ್ದುಖಾಯರು ಪ್ರಭಾವದಲ್ಲಿ ಅವರ ನಂತರದವರು ನಿಜವಾಗಿಯೂ ಅವರುಗಳು ಅವಿಶ್ವಾಸಿಗಳು ನಾಸ್ತಿಕರು ಆಗಿದ್ದಾರೆ ಅವರು ಭವಿಷ್ಯ ಜೀವನವನ್ನು ಸಂಪೂರ್ಣವಾಗಿ ನಿರಾಕರಿಸಿದವರಾಗಿ ಮಾನವನು ಸಹ ಇತರ ಮೃಗಗಳಂತೆ ಸಾವನ್ನಪ್ಪುತ್ತಾನೆ ಮತ್ತು ಸತ್ತವರ ಪುನರುತ್ಥಾನವೆಂಬುದು ಇಲ್ಲ ಎಂಬುದನ್ನು ಎತ್ತಿ ಹಿಡಿಯುವವರಾಗಿದ್ದರು ಮೆಸ್ಸಿಯನ ಯಾವುದೇ ವಾಗ್ದಾನಗಳು ಮತ್ತು ಮನುಷ್ಯಾತೀತ ದಿವ್ಯಜ್ಞಾನ ದೇವದೂತರುಗಳು ಮುಂತಾದವುಗಳನ್ನು ಅವರು ನಂಬಲಿಲ್ಲ ಜೋಸೆಫಸ್ ಎಂಬಾತನು ಎನ್ ಎಸ್ ಎಂಬ ಪಂಗಡದ ಬಗ್ಗೆ ಗಮನ ಸೆಳೆಯುವವನಾಗಿ ಮಾನವನು ಎಂದಿಗೂ ನಿಜವಾಗಿ ಸಾಯುವುದಿಲ್ಲ ಆದರೆ ಮರಣವೆಂಬ ಕರೆಯಲ್ಪಡುವ ಸಂಬಂಧ ಸಮಯದಲ್ಲಿ ಆತನು ಕೇವಲ ಜೀವನದ ಅಭಿವೃದ್ಧಿಯ ಪ್ರತಿಪರ ಹೆಜ್ಜೆಯೊಂದನ್ನು ತೆಗೆದುಕೊಳ್ಳುತ್ತಾನೆ ಎಂಬ ಪ್ಲಾಟೋನಿಕ್ ವಿಚಾರ ಸರಣಿಯು ಅನ್ಯ ಜನರಲ್ಲಿ ಪ್ರಚಲಿತವಾಗಿತ್ತು ಎಂದು ದೃಢವಾಗಿ ಹೇಳಿದ್ದಾನೆ ಆದರೆ ಜೋಸೆಫಸ್ ತನ್ನ ಯಹೂದ್ಯರ ಚರಿತ್ರೆಯನ್ನು ಆತನ ರೋಮ್ ಆಸ್ಥಾನದಲ್ಲಿರುವಾಗ ಯಹೂದ್ಯರ ಪರವಾಗಿ ಚಕ್ರವರ್ತಿಯ ಮನಸ್ಸನ್ನು ಪ್ರಭಾವ ಬೀರಲು ಬರೆದಾನೆಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್